ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸೌಮ್ಯಾಸ್ ಕ್ರಿಯೇಟಿವಿಟಿಗೆ ಸ್ವಾಗತ. ಈ ದಿನ ಖಾರ ಮಿಕ್ಸ್ಚರ್, ದಪ್ಪ ಖಾರ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ ನಾನು. ಇದು ಸಂಜೆ ಕಾಫಿ ಟೈಮ್ಗೆ ತಿನ್ನಲಿಕ್ಕೆ, ಕಾಫಿ ಜೊತೆಗೆ, ಟೀ ಜೊತೆಗೆ, ಮತ್ತು ಎಲ್ಲರೂ ನಾವು ಹೊರಗಡೆ ಹೋದಾಗ, ಟೂರ್ ಹೋದಾಗ, ಒನ್ ಡೇ ಪಿಕ್ನಿಕ್ ಹೋದಾಗ, ಅದು ಅವಾಗೆಲ್ಲ ಮಂಡಕ್ಕಿ ಜೊತೆ ಮತ್ತು ಈರುಳ್ಳಿ ಮಂಡಕ್ಕಿಯ ತೊಗೊಂಡು ಹೋಗಿ ಈ ಮಿಕ್ಸ್ಚರ್ನ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ದಿಢೀರಾಗಿ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಇದು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಈ ಖಾರ ಮಾಡಲಿಕ್ಕೆ ನಾನು ಎರಡು ಬಟ್ಲು ಕಡಲೆಹಿಟ್ಟು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮುಕ್ಕಾಲು ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಒಂದು ಮುಕ್ಕಾಲು ಚಮಚ ಉಪ್ಪು ಹಾಕುತ್ತಾ ಇದ್ದೀನಿ ನಾನು. ಉಪ್ಪು ಕೂಡ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಬಹುದು. ಹಿಂಗೆ ಹಾಕ್ತಾ ಇದ್ದೀನಿ, ಹೋಟೆಲ್ ಸ್ಪೆಷಲ್ ಹಿಂಗೆ ಬರುತ್ತಲ್ಲ, ಅದನ್ನು ಒಂದು ಪಿಂಚಷ್ಟು ಹಾಕೋತಾ ಇದ್ದೀನಿ. ಓಮ್ ಕಾಳು ಹಾಕ್ತಾ ಇದ್ದೀನಿ ನಾನು, ಅಜ್ವಾನ. ಅದು ಒಂದು ಸ್ವಲ್ಪ ಹಾಗೆ ಪ್ರೆಸ್ ಮಾಡಿ ಉಜ್ಜಿಬಿಟ್ಟು ಹಾಕಿದ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದನ್ನು ಉಜ್ಜಿಬಿಟ್ಟು ಹಿಟ್ಟಿಗೆ ಹಾಕೋತಾ ಇದ್ದೀನಿ. ಒಂದೆರಡು ಸ್ಪೂನು ಮನೇಲಿ ಕಾಯಿಸಿದ ಬೆಣ್ಣೆ ಇಟ್ಕೊಂಡಿದ್ದೀನಿ, ಮನೇಲಿ ಮಾಡಿದ ಬೆಣ್ಣೆನ. ಎಣ್ಣೆನೂ ಕೂಡ ಎರಡು ಸ್ಪೂನ್ ಹಾಕ್ಕೊಳ್ಳೋಣ. ಎಣ್ಣೆ ತುಂಬ ಬಿಸಿಯಾಗಬೇಕು ಅಂತೇನಿಲ್ಲ, ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಹಾಗೆ ಜಸ್ಟ್ ಬೆಣ್ಣೆನ ಬಿಸಿ ಮಾಡಿ ಕರಗಿಸಿ ಹಾಕೋತಾ ಇದ್ದೀನಿ. ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಣ್ಣೆ ಬಿಸಿ ಇರೋದ್ರಿಂದ ಒಂದು ಸ್ಪೂನಲ್ಲಿ ಮೊದಲು ಬಿಸಿ ಮಾಡ್ಕೊಳ್ಳೋ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಿಟ್ಟನ್ನು ಚೆನ್ನಾಗಿ ಕೈಲಿನಲ್ಲೇ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡ್ಬಿಟ್ಟು. ಈ ಹದ ಕಲಸಿಟ್ಕೊಂಡ್ರೆ ಸಾಕು. ಒಂದು ಚಕ್ಲಿ ಒರಳು ಇಟ್ಕೊಂಡಿದ್ದೀನಿ ನಾನು, ಈ ಥರ ದಪ್ಪ ಕಣ್ಣು ತೂತ ಇರೋದನ್ನು. ನಿಮ್ಗೆ ಯಾವ ಥರ ಬಿಲ್ಲೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ, ಎಣ್ಣೆಗೆ ಒತ್ಕೊಳ್ಳೋಣ ಇದನ್ನು. ಈಗ ಎಲ್ಲದನ್ನು ಕರೆದಿಟ್ಕೊಂಡಿದ್ದೀನಿ ನಾನು ನೋಡಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಎಲ್ಲರಿಗೂ ನಮಸ್ಕಾರ.